ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ಕಸ ವಿಲೇವಾರಿಯಾಗುತ್ತಿಲ್ಲ ಎಂದು ಆಂಟನಿ ವೆಸ್ಟ್ ಕಂಪನಿಯ ವಿರುದ್ಧ ಆಡಳಿತ ಪಕ್ಷ ಹಾಗೂ ವಿಪಕ್ಷ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಂಪನಿ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸದಸ್ಯರು ಒಕ್ಕೊರಲಿನ ಮೂಲಕ ಆಗ್ರಹಿಸಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆಯ ಮಂಗಳ ಸಭಾಂಗಣದಲ್ಲಿ ಮೇಯರ್ ಕವಿತಾ ಸನಿಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಷಯವನ್ನು ಪ್ರಸ್ತಾಪಿಸಿದ ಸದಸ್ಯ ದಯಾನಂದ್ ಶೆಟ್ಟಿ, ಸರಿಯಾದ ಕಸ ವಿಲೇವಾರಿಯಾಗದೆ ಜನತೆ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ, ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಸಭೆಯಲ್ಲಿ ಗಮನ ಸೆಳೆದರು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಹಾಗೂ ವಿಪಕ್ಷ ಸದಸ್ಯರು ಕೂಡ ಧ್ವನಿಗೂಡಿಸಿದರು. ಈ ನಡುವೆ ಮಾಜಿ ಮೇಯರ್ ಮಹಬಲ ಮಾರ್ಲ ಮಾತನಾಡಿ, ಕಾರ್ಮಿಕರಿಗೆ ಈಗಾಗಲೇ ಪಾಲಿಕೆಯಿಂದ ವೇತನ ಹೋಗ್ತಾ ಇದೆ, ಆದರೆ ಯಾವ ಆಧಾರದಲ್ಲಿ ವೇತನವನ್ನು ನೀಡಲಾಗ್ತಾ ಇದೆ ಎಂದು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಈ ನಡುವೆ ಪರಿಸರ ಅಭಿಯಂತರ ಮಧು ಮಾತನಾಡಿ, ಪಾಲಿಕೆ ವ್ಯಾಪ್ತಿಯಲ್ಲಿ ಹುಲ್ಲು ಕತ್ತರಿಸುವ ಮಿಷನ್ ನೀಡಲು ಆಂಟನಿ ವೆಸ್ಟ್ ಕಂಪನಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಿದರು. ಈಗಾಗಲೇ ನನ್ನ ಗಮನಕ್ಕೂ ಬಂದಿದೆ, ಹಲವಾರು ಬಾರಿ ಸಭೆಯನ್ನು ನಡೆಸಲಾಗಿದೆ, ಇನ್ನು ಮುಂದೆ ಪಾಲಿಕೆಯ 60 ಸದಸ್ಯರ ಅನುಮತಿಯ ಮೂಲಕ ಹಣ ನೀಡಬೇಕೆಂದು ಮೇಯರ್ ಕವಿತಾ ಸನಿಲ್ ಸಭೆಯಲ್ಲಿ ತಿಳಿಸಿದರು. ಈ ನಡುವೆ ಕಮಿಷನರ್ ಮೊಹಮ್ಮದ್ ನಜೀರ್ ಲೋಪದೋಷದ ಬಗ್ಗೆ ಕಂಪನಿಯ ಗಮನಕ್ಕೆ ತರಲಾಗಿದೆ. ಮುಂದಿನ 15 ದಿನಗಳ ತನಕ ಸಮಯಾವಕಾಶ ನೀಡಿ ಯಾವುದೇ ಪ್ರಗತಿ ಇಲ್ಲದೆ ಹೋದರೆ ಕ್ರಮ ಕೈಗೊಳ್ಳಲಾಗುವುದು ಅಂತ ತಿಳಿಸಿದರು. ಗಮನಕ್ಕೆ ತಂದಿದ್ದೀವಿ, ಅವರ ಒಂದು ಈ ವ್ಯವಸ್ಥೆಯಲ್ಲಿ ಏನೇನು ನ್ಯೂನತೆಗಳಾಗಿದೆ, ಲೋಪದೇಶಗಳಾಗಿದೆ, ಅದಕ್ಕೆ ನಾವು ಅವರಿಗೆ ಕಟುವಾದ ತೀರ್ಮಾನಗಳನ್ನು ಕೂಡ ತಗೊಳ್ತೇವೆ ಅಂತ ಕೂಡ ಹೇಳಿದ್ದೇವೆ. ಈಗಾಗಲೇ ಹಿಂದೆ ನಾವು ನಮ್ಮ ವತಿಯಿಂದ ಹಲವಾರು ನೋಟಿಸ್ಗಳನ್ನು ಕೊಟ್ಟಿದ್ದು, ಈಗ ನಾವು ಮೊದಲ ಬಾರಿಗೆ ನಮ್ಮ ಲೀಗಲ್ ಏನು ನ್ಯಾಯವಾದಿಗಳ ಮೂಲಕ ಕೂಡ ನೋಟಿಸ್ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಅವರು ಕೂಡ ಕೆಲವೊಂದು ಬದಲಾವಣೆಗಳನ್ನು ಕೂಡ ಮಾಡಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಸಭೆಯಲ್ಲಿ ಉಪಮೇಯರ್ ರಜನೀಶ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರತಿಭಾ ಕುಳಾಯ್, ನಾಗವೇಣಿ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರ್, ವಿ4 ನ್ಯೂಸ್, ಮಂಗಳೂರು.